ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರ್ಬಿಂದೋ ಸಂಸ್ಥೆ ಪರವಾಗಿ ತಮ್ಮೆಲ್ಲರನ್ನು ಈ ಮೂರು ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ ನಾವು ನಮ್ಮ ಶ್ರೀ ಅರಬಿಂದೋ ಸಂಸ್ಥೆಯ ಪರವಾಗಿ ಐ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅನ್ನೋಂಥ ಒಂದು ವೇದಿಕೆ ಅಂದರೆ ಒಂದು ನ ಕಲ್ಪಿಸಿದೀವಿ ಅದರ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್ ಅಂದ್ರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ ನಾವು ಈ ವೇದಿಕೆಯ ಮುಖಾಂತರ ಸರ್ಕಾರಿ ಶಾಲೆಗಳ ನಡುವೆ ಸರ್ಕಾರಿ ಶಾಲಾ ಶಿಕ್ಷಕರ ನಡುವೆ ದೇಶಾದ್ಯಂತ ಒಂದು ನೆಟ್ವರ್ಕ್ ತರ ಒಂದು ಸೇತುವೆ ತರ ಕೆಲಸ ಮಾಡ್ತಾ ಇದೀವಿ ಇದು ಈ ವೇದಿಕೆ ಅಡಿನಲ್ಲಿ ನಾವು ನಮ್ಮ ದೇಶಾದ್ಯಂತ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಅವರಿಗೆ ಎದುರಾಗುತ್ತಿರುವಂತಹ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಶೂನ್ಯ ಬಂಡವಾಳ ಬೇಡುವ ಕ್ರಿಯಾಶೀಲ ವಿಚಾರಗಳನ್ನು ಹೆಂಗ್ ಅಳವಡಿಸಿಕೊಂಡು ಯಶಸ್ಸನ್ನು ಸಾಧಿಸಿದರೆ ತಮ್ಮ ಶಾಲೆಗಳಲ್ಲಿ ದಾಖಲಾತಿ ಹಾಜರಾತಿ ಹೆಚ್ಚಳಕ್ಕೆ ಕಾರಣ ಆಗಿದ್ದಾರೆ ಉತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಶಾಲೆಗೆ ಮತ್ತೆ ಮಕ್ಕಳ ಶಾಲೆ ಬಿಟ್ಟೋಗ ಪ್ರಮಾಣ ಕಡಿಮೆ ಆಗಲಿಕ್ಕೆ ಕಾರಣ ಆಗಿದ್ದಾರೆ ಆ ತರದ ಶಿಕ್ಷಕರುಗಳು ತಮ್ಮ ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಆ ತರದ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆ ತರದ ವಿಚಾರಗಳನ್ನ ನಾವು ಇತರೆ ಶಿಕ್ಷಕರ ಜೊತೆ ಶೇರ್ ಮಾಡ್ಕೊಂತ ಇದೀವಿ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇರುವಂತಹ ವಿಚಾರ ಯಾವ್ದು ಅಂತ ಹೇಳಿದ್ರೆ ಶೂನ್ಯ ಬಂಡವಾಳ ಬೇಡುವ ವಿಚಾರ ಯಾವ್ದು ಹೇಳಿದ್ರೆ ಧ್ಯಾನ ಮೆಡಿಟೇಷನ್ ಇದನ್ನ ನಮ್ಮ ಜೊತೆ ಉತ್ತರ ಪ್ರದೇಶದ ಸರ್ಕಾರಿ ಶಾಲೆ ಶಿಕ್ಷಕರು ಹಂಚಿಕೊಂಡಿದ್ದಾರೆ ಈ ವಿಚಾರವನ್ನು ಈ ಧ್ಯಾನ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಧ್ಯಾನ ಅಂತ ಹೇಳಿದ್ರೆ ಈಗ ನಮಗೆ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ನ ಇಂಪ್ರೂವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ದೇನೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡಲಿಂದನೆ ನಾವು ಶಾಲೆನಲ್ಲಿ ಅಂದ್ರೆ ತರಗತಿಯ ಕೋಣೆ ಒಳಗಡೆ ಅಥವಾ ಕೊಠಡಿ ಒಳಗಡೆ ನಾವು ಏನೇ ಪಾಠ ಮಾಡಿದ್ರು ಮಕ್ಕಳ ತಲೆ ಒಳಗೆ ಹೋಗೋದಿಲ್ಲ ಮಕ್ಕಳು ಅದನ್ನ ಅಂದ್ರೆ ಅದನ್ನ ಕ್ಯಾಚ್ ಮಾಡ್ಕೊಳ್ಳೋದಿಲ್ಲ ಪಾಯಿಂಟು ಅದನ್ನ ಅವರು ಮೆಮ್ ಇದನ್ನ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಮೆಮೊರೈಸ್ ಆಗೋದಿಲ್ಲ ಅದನ್ನ ಮತ್ತೆ ರೀಕಾಲ್ ಆಗೋದಿಲ್ಲ ಮಕ್ಕಳಿಗೆ ಅಂದ್ರೆ ಕಾನ್ಸಂಟ್ರೇಷನ್ ಲೆವೆಲ್ನ ಈ ಮಕ್ಕಳದು ಕಾನ್ಸಂಟ್ರೇಷನ್ ಲೆವೆಲ್ನ ಇಂಪ್ರೂವ್ ಮಾಡುವಂಥದ್ದು ಎಲ್ಲರಿಗೂ ತುಂಬಾ ನಮ್ಗೆ ಅದು ಅತಿ ಹೆಚ್ಚು ಪ್ರಾಮುಖ್ಯವಾದ ವಿಚಾರ ಅಂತೇಳಿ ಗೊತ್ತಿರುವಂಥದ್ದು ಇಲ್ಲಿ ಧ್ಯಾನ ಅಂತ ಹೇಳಿದ್ರೆ ನಾವು ನಮ್ಮ ಶಿಕ್ಷಕರು ಇವರು ಹಂಚ್ಕೊಂಡಿರೋ ವಿಚಾರ ಏನಂತ ಹೇಳಿದ್ರೆ ನಾವು ಪಠ್ಯನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳಿಗೆ ಕಣ್ಣು ಮುಚ್ಚಿ ಡೀಪ್ ಬ್ರೀತ್ ಅಂದರೆ ದೀರ್ಘವಾದ ಉಸಿರನ್ನು ತಗೊಳ್ಳಿ ಅಂತ ನಾವು ಹೇಳೋ ಈ ಸಮಯದಲ್ಲಿ ಅವರು ತಮ್ಮ ಕಣ್ಣು ಮುಚ್ಚಿಕೊಂಡು ದೀರ್ಘವಾದ ಉಸಿರನ್ನು ತಗೊಳ್ತಾ ಇರೋಂಥ ಸಮಯದಲ್ಲಿ ಅವರು ಪುನರ್ಮನನ ಮಾಡ್ಕೊತಿರ್ತಾರೆ ಅಂದ್ರೆ ಹಿಂದಿನ ತರಗತಿನಲ್ಲಿ ಅಂದ್ರೆ ಹಿಂದಿನ ತರಗತಿನಲ್ಲಿ ನಡೆದಿರುವಂತ ಪಾಠ ಆಗಿರ್ಬೋದು ಅಥವಾ ಈಗ ಸ್ಟಾರ್ಟ್ ಮಾಡಬೇಕಾಗಿರುವಂತ ಪಾಠದ ಬಗ್ಗೆ ಆಗಿರ್ಬೋದು ಅವರು ಒಂದು ಅದ್ರ ಬಗ್ಗೆ ಒಂದು ಜ್ಞಾಪನ ಮಾಡ್ಕೊತಾ ಇರ್ತಾರೆ ಪುನರ್ಮನನ ಮಾಡ್ಕೊಂತಾ ಇರ್ತಾರೆ ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಇದರಿಂದ ಅವರ ಮನಸ್ಸನ್ನ ನಾವು ತರಗತಿ ಕೋಣೆ ಒಳಗಡೆ ಕರ್ಕೊಂಡು ಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದು ಧ್ಯಾನ ಧ್ಯಾನ ಮಾಡೋದ್ರಿಂದ ಇದು ಒಂದು ಅನುಕೂಲ ಇನ್ನೊಂದು ಹೇಳಿದ್ರೆ ಕಣ್ಣು ಮುಚ್ಚಿ ಅವರು ಒಂದು ದೀರ್ಘವಾದ ಉಸಿರನ್ನು ತಗೊಂಡ್ರು ಅಂತ ಹೇಳಿದ್ರೆ ಇದರಿಂದ ಅವರು ನಮ್ಮ ಎಲ್ಲ ಅವರ ಮನಸ್ಸು ಏನು ಹೊರಗಡೆ ಹೊರಗಡೆ ಯೋಚನೆ ಮಾಡ್ತಿರ್ತಾರೆ ಅವರ ಮನಸ್ಸು ಕ್ಲಾಸ್ ಒಳಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅಟೆಂಪ್ಟಿವ್ ಆಗಿ ಕ್ಲಾಸ್ನ ಕೇಳ್ತಾರೆ ಅವರು ಇಲ್ಲಿ ಧ್ಯಾನದ ಕೊನೆಯ ಭಾಗದಲ್ಲಿ ಅಂದ್ರೆ ಧ್ಯಾನ ಮುಗಿಸಿ ಆದ ಮೇಲೆ ಮಕ್ಕಳಿಗೆ ನಾವು ಮತ್ತೊಂದು ವಾರ್ಮ್ ಅಪ್ ಆಕ್ಟಿವಿಟಿ ಅಂತ ಮಾಡಿಸ್ತೀವಿ ಏನು ವಾರ್ಮ್ ಅಪ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಕ್ಲಾಪ್ಸ್ ಮಾಡಿಸೋದಿರಬಹುದು ಜೋರಾಗಿ ನಗುವಂಥದ್ದಿರ್ಬೋದು ಇಲ್ಲ ಜಂಪ್ ಮಾಡಿಸೋದಿರಬಹುದು ಇಲ್ಲ ಶೇಕ್ ಹ್ಯಾಂಡ್ ಮಾಡಿಸೋದಾಗಿರ್ಬಹುದು ಈ ತರ ಧ್ಯಾನ ಮುಗಿಸಾದ ಆದ ಮೇಲೆ ಒಂದು ವಾರ್ಮ್ ಅಪ್ ಆಕ್ಟಿವಿಟಿ ಮಾಡಿಸಿ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಪಾಠನ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಕಾನ್ಸಂಟ್ರೇಷನ್ ಲೆವೆಲ್ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಮಕ್ಕಳು ತುಂಬಾ ಆಸಕ್ತಿದಾಯಕವಾಗಿ ಕಲಿತಾರೆ ಅಂತೇಳಿ ಈ ವಿಚಾರನ ನಮ್ಮ ಜೊತೆ ಉತ್ತರ ಪ್ರದೇಶದ ಶಿಕ್ಷಕರು ಹಂಚಿಕೊಂಡಿದ್ದಾರೆ ಇದರಿಂದ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚುತ್ತೆ ಕಲಿಕೆ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಅವರು ಆಸಕ್ತಿದಾಯಕವಾಗಿ ಕಲಿತಾರೆ ಅಂತೇಳಿ ಇದರ ಅನುಕೂಲತೆಗಳು ಅಂತೇಳಿ ಶಿಕ್ಷಕರು ನಮ್ಮ ಜೊತೆ ಇದರಿಂದ ಮತ್ತೆ ಹಂಚ್ಕೊಂಡಿದ್ದಾರೆ ಮತ್ತೆ ಇದರಿಂದ ಶಾಲೆಗೆ ಉತ್ತಮ ಫಲಿತಾಂಶ ತರಲಿಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಜೊತೆ ವಿಚಾರ ಹಂಚ್ಕೊಂಡಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕರು ಉತ್ತರ ಪ್ರದೇಶದವರು ಧನ್ಯವಾದಗಳು